हेलो ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಈಜಿಯಲ್ಲಿ ಗೀ ರೈಸ್ ಅನ್ನು ಕುಕ್ಕರ್ ಅಲ್ಲಿ ಯಾವ ರೀತಿ ಮಾಡುವುದಂತ ತೋರಿಸ್ಕೊಡ್ತಾ ಇದೀನಿ ತುಂಬಾ ಈಜಿಯಲ್ಲಿ ಇದನ್ನು ಮಾಡಬಹುದು ಕುಕ್ಕರ್ ಅಲ್ಲಿ ಯಾರಾದರೂ ನೆಂಟರು ಅಥವಾ ಏನಾದರೂ ಬಂದ್ರೆ ಅಥವಾ ಅರ್ಜೆಂಟ್ ಅಲ್ಲಿ ನಿಮಗೆ ರೈಸ್ ಮಾಡ್ಲಿಕ್ಕೆ ಇದ್ರೆ ಈ ರೀತಿ ನೀವು ಮಾಡಬಹುದು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೋಡ್ತಾ ಇದಿರಲ್ಲ ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾ ಏನು ಇಂಗ್ರೆಡಿಯಂಟ್ಸ್ ಜಾಸ್ತಿ ಏನು ಹಾಕಲಿಲ್ಲ ಇದನ್ನ ನಾನು ತುಂಬಾ ಸಿಂಪಲ್ ಅಲ್ಲಿ ಇದನ್ನ ನಾನು ಮಾಡಿದಿನಿ ಇವತ್ತು ಹಾಗೂ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಸಿಂಪಲ್ ಅಲ್ಲೇ ನಿಮಗೆ ಇವತ್ತು ನಾನು ತೋರಿಸಿ ಕೊಡ್ತಾ ಇದೀನಿ ಯಾರಾದರೂ ಇನ್ನು ಕೂಡ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಈಗ ನಾವು ಗೀ ರೈಸ್ ಅನ್ನು ಮಾಡೋಣ ನಾನು ಮೊನ್ನೆ ಒಂದು ಕುಕ್ಕರ್ ತಗೊಂಡಿದ್ದೆ ಹೊಸದಾಗಿ ಅದರಲ್ಲಿ ನಾನು ಮಾಡ್ತಾ ಇದೀನಿ ಫಸ್ಟ್ ಗೆ ಕುಕ್ಕರ್ ಅಲ್ಲಿ ಕುಕ್ಕರ್ ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದರಲ್ಲಿ 1 ಕಪ್ ಅಷ್ಟು ತುಪ್ಪವನ್ನು ಹಾಕಿದಿನಿ ನೀವು ಆಯಿಲ್ ಬೇಕಿದ್ರೆ ಹಾಕಬಹುದು ಅದರ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ 1 ಕಪ್ ಅಷ್ಟು ತುಪ್ಪ ಅದಕ್ಕೆ ನಾನು ಎರಡು ನೀರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿದಿನಿ ಆಮೇಲೆ ಎರಡು ಮೆನ್ಸ್ ಅನ್ನು ಉದ್ದನೆ ಕಟ್ ಮಾಡಿ ಹಾಕಿದಿನಿ ಸಾರಿ ಆ ಕ್ಲಿಪ್ ನಾನು ಹಾಕಿದ ವಿಡಿಯೋ ತೆಗೆದ ಕ್ಲಿಪ್ ಕಟ್ ಆಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದೀನಿ ನಾನು ಏನೆಲ್ಲಾ ಹಾಕಿದಿನಿ ಅಂತ ಹೇಳಿ ತುಪ್ಪದಲ್ಲಿ ಚೆನ್ನಾಗಿ ನೋಡಿ ಕೆಂಪು ಬರುವವರೆಗೂ ನೀರುಳ್ಳಿಯನ್ನು ಫ್ರೈ ಮಾಡಬೇಕು ಈ ರೀತಿ ಚೆನ್ನಾಗಿ ಕೆಂಪು ಬರಬೇಕು ಆಮೇಲೆ ನೋಡಿ ಎಲ್ಲ ಗರಂ ಮಸಾಲಾ ಉಂಟು ನೋಡಿ ಇಡಿ ಗರಂ ಮಸಾಲಾ ಹೇಳ್ತೀವಿ ಚಕ್ಕೆ ಲವಂಗ ಹೂ ಏಲಕ್ಕಿ ಎಲ್ಲವನ್ನ ನಾನು ಸ್ವಲ್ಪ ಹುಡಿ ಮಾಡಿದ್ದೀನಿ ಅಷ್ಟೇ ತುಂಬಾ ಅಲ್ಲ ಸ್ವಲ್ಪ ಹುಡಿ ಮಾಡಿ ಅದಕ್ಕೆ ಹಾಕ್ತಾ ಇದೀನಿ ಓಕೆ ಇದನ್ನ ಸ್ವಲ್ಪ ಒಂದು 2 ಸೆಕೆಂಡ್ ಅಷ್ಟು ನಾವು ಸ್ವಲ್ಪ ಫ್ರೈ ಮಾಡೋಣ ಜಾಸ್ತಿ ಫ್ರೈ ಮಾಡಬೇಡಿ ಕರಂಚುತ್ತೆ ಮತ್ತೆ ಅದು ಹಾಗಾಗಿ ಸ್ವಲ್ಪನೇ ನೋಡಿ ಈ ರೀತಿ ಫ್ರೈ ಮಾಡಿ ನೋಡ್ತಾ ಇದಿರಲ್ಲ ಇವಾಗ ನಾನು ಇದಕ್ಕೆ ಬಿರಿಯಾನಿ ರೈಸ್ ಅನ್ನು ಅರ್ಧ ಗಂಟೆ ಅಷ್ಟು ನೆನೆಸಿಟ್ಟಿದ್ದೆ ಇಲ್ಲಿ ನಾನು 3 ಲೋಟ ಬಿರಿಯಾನಿ ರೈಸ್ ತಗೊಂಡಿದ್ದೀನಿ ಅದನ್ನು ಅರ್ಧ ಗಂಟೆ ನಾನು ನೆನೆಸಿ ಹಾಕಿದ್ದೆ ಆ ಬಿರಿಯಾನಿ ರೈಸ್ ಅನ್ನು ಇವಾಗ ನಾನು ಇದಕ್ಕೆ ಹಾಕ್ತಾ ಇದೀನಿ ನಾನು ಇಲ್ಲಿ ಎಲಿನಾ ಬ್ರ್ಯಾಂಡ್ ಇದ್ದು ಬಿರಿಯಾನಿ ರೈಸ್ ಯೂಸ್ ಮಾಡೋದು ಆ ಬ್ರ್ಯಾಂಡ್ ಇದ ರೈಸ್ ಅನ್ನು ನಾನು ಇಲ್ಲಿ ಹಾಕಿದ್ದೀನಿ ನೀವು ಯಾವುದು ಬೇಕಿದ್ರೂ ಹಾಕಬಹುದು ನಿಮ್ಮತ್ರ ಯಾವ ಬಿರಿಯಾನಿ ರೈಸ್ ನೀವು ಯೂಸ್ ಮಾಡ್ತೀರಿ ನೋಡಿ ಅದನ್ನು ಹಾಕಿ ಅದರ ಅರ್ಧ ಗಂಟೆ ಮೊದಲು ಅದನ್ನು ನೆನೆಸಿ ಇಡಿ ಓಕೆ ಈಗ ನಾನು 3 ಲೋಟ ಹಾಕಿದಿನಲ್ಲ ಹಾಗಾಗಿ ನಾನು ಇಲ್ಲಿ 6 ಲೋಟ ನೀರನ್ನು ಹಾಕ್ತಾ ಇದೀನಿ ಅಂದ್ರೆ 1 ಲೋಟ ಅಕ್ಕಿಗೆ 2 ಲೋಟ ಪ್ರಮಾಣದಲ್ಲಿ ನೀರು ಹಾಕ್ತಾ ಇದೀನಿ ಗೊತ್ತಾಯ್ತಲ್ಲ 1 ಲೋಟ ಅಕ್ಕಿಗೆ 2 ಲೋಟ ನೀರು ಸಾಕು ಕುಕ್ಕರ್ ಅಲ್ಲಿ ತುಂಬಾ ನೀರು ಇಟ್ರೆ ಅದು ಇದಾಗುತ್ತೆ ಅಷ್ಟು ಸಾಕು ಈಗ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ತುಂಬಾ ಚೆನ್ನಾಗಿದೆ ಇದು ನೀವು ಬೇಕಿದ್ರೆ ತಕೊಳ್ಳಬಹುದು ವ್ಲಾಗ್ ಅಲ್ಲಿ ನಾನು ಹೇಳಿದಿನಿ ಯಾವ ಬ್ರ್ಯಾಂಡ್ ಕುಕ್ಕರ್ ಅಂತ ಹೇಳಿ ಬಟರ್ಫ್ಲೈ ಇದ್ದು ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ತುಂಬಾ ಆಫರ್ ಅಲ್ಲಿ ಇತ್ತು ಬಿಗ್ ಬಜಾರ್ ಅಲ್ಲಿ ಓಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಇಲ್ಲದಿದ್ರೆ ಅನ್ನ ಮತ್ತೆ ಸಪ್ಪೆ ಆದಂಗೆ ಆಗುತ್ತೆ ಹಾಗಾಗಿ ಉಪ್ಪು ಸ್ವಲ್ಪ ಸರಿಯಾಗಿ ಹಾಕಿ ಬೇಕಿದ್ರೆ ಕಲಸಿ ಒಮ್ಮೆ ನೋಡಿ ಉಪ್ಪು ಸರಿಯಾಗಿದೆಯಾ ಅಂತ ಹೇಳಿ ಕುಕ್ಕರ್ ಅಲ್ಲಿ ಇಡುವ ಮೊದಲು ಯಾಕೆಂದ್ರೆ ರೈಸ್ ಬೇಯಿದ ಮೇಲೆ ಆಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಕುಕ್ಕರ್ ಅಲ್ಲಿ ಮಾಡುವಾಗ ನಾವು ಹಾಗಾಗಿ ಒಮ್ಮೆ ಕಲಸಿ ಬೇಕಿದ್ರೆ ನೋಡಿ ನೀವು ಉಪ್ಪು ಸರಿಯಾಗಿದೆಯಾ ಇದೆಯಾ ಇಲ್ವಾ ಅಂತ ಹೇಳಿ ಆಮೇಲೆ ನೋಡಿ ಸ್ವಲ್ಪ ಇಲ್ಲಿ ನಾನು ಸಕ್ಕರೆ ಹಾಕ್ತಾ ಇದೀನಿ ನೋಡ್ತಾ ಇದಿರಲ್ಲ ಸ್ವಲ್ಪ ಸಕ್ಕರೆ ಇದು ಏನು ಮಾಡುತ್ತೆ ಅಂದ್ರೆ ಎಲ್ಲ ನಾವು ಹಾಕಿದ ಎಲ್ಲ ಏನು ಮಸಾಲೆ ಉಂಟು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಇಡುತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಆಪ್ಷನಲ್ ಅದು ನಿಮಗೆ ಬೇಕಿದ್ರೆ ಹಾಕಿ ಇಲ್ಲದಿದ್ರೆ ಪರವಾಗಿಲ್ಲ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು 1 ಸಿಟಿ ತೆಗೆಯೋಣ ಇದರಲ್ಲಿ ಓಕೆ ಚೆನ್ನಾಗಿ 1 ಸಿಟಿ ಬರಲಿ ಓಕೆ ಆಲ್ರೆಡಿ ಸಿಟಿ ಬಂದಿದೆ ನಾನು ಪ್ರೆಶರ್ ಹೋಗಿದೆ ನನಗೆ ಓಪನ್ ಮಾಡ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡುವಾಗ ನೋಡೋಣ ಯಾವ ರೀತಿ ಓಕೆ ಸರಿಯಾಗಿ ಬಂದಿದೆ ಇದು ನೋಡ್ತಾ ಇದಿರಲ್ಲ ಪ್ಲೇಟ್ ಅಲ್ಲಿ ಹಾಕ್ತಾ ಇದೀನಿ ನಾನು ನೋಡಿ ಚೆನ್ನಾಗಿ ಬಿಡಿಸಿ ಬಿಡಿಸಿ ಚೆನ್ನಾಗಿ ಬಂದಿದೆ ಇದು ಓಕೆ ಗೀ ರೈಸ್ ಯಾವುದಕ್ಕೂ ಒಳ್ಳೆ ಕಾಣುತ್ತೆ ಇದರಲ್ಲಿ ಖಾಲಿ ನೀವು ಅಂತ ಹೇಳ್ತೀವಿ ನಾವು ಅದು ಮಜ್ಜಿಗೆ ಎಲ್ಲ ಹಾಕಿ ಅಂದ್ರೆ ಮೊಸರು ಕಚ್ಚಂಬರ್ ಅಂತ ಹೇಳ್ತೀವಿ ನೋಡಿ ಅದೆಲ್ಲ ಹಾಕಿ ತಿಂದ್ರು ಚೆನ್ನಾಗಿ ಆಗುತ್ತೆ ಅಥವಾ ಚಿಕನ್ ಏನು ಇರಲಿ ಅದರಲ್ಲೂ ಕೂಡ ಚೆನ್ನಾಗಿ ಆಗುತ್ತೆ ಅರ್ಜೆಂಟ್ ಅಲ್ಲಿ ಬೇಗನೆ ಆಗುತ್ತೆ ಈ ರೀತಿ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ
ನೋಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬೇಕಿದ್ರೆ ಮೇಲಿಂದ ಸ್ವಲ್ಪ ತುಪ್ಪ ಬೇಕಿದ್ರೆ ನೀವು ಹಾಕ್ಬೋದು. ತುಂಬ ಬಿಡು ಬಿಡು ಬಂದಿದೆ, ಕುಕ್ಕರ್ ಅಲ್ಲಿ ಚೆನ್ನಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ಒಂದು ಹಾಕಿದ್ರೆ ಆಯಿತು. ಜಾಸ್ತಿ ಹಾಕಿದ್ರೆ ಮತ್ತೆ ಸ್ವಲ್ಪ ಮೆತ್ತಗೆ ಆಗುತ್ತೆ ಅದು, ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ಹಾಕಿ ಬಿಸಿ ಬಿಸಿ ಇರುವಾಗನೇ ಊಟ ಮಾಡಿ ತುಂಬ ಚೆನ್ನಾಗಿ. ಬೆಳಿಗ್ಗೆ ಬೇಗನೆ ಲಂಚ್ ಮಾಡುವಾಗ ಕೂಡ ಮಾಡಬಹುದು ನೀವು. ಓಕೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರಬಹುದು. ಟೇಕ್ ಕೇರ್, ಬೈ ಬೈ.